ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಲೈಕ್ ಮಾಡುವುದರ ಮೂಲಕ ಇನ್ನೊಬ್ಬಳು ಒಳ್ಳೆ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ. ಸೊ ನಾನಿಲ್ಲಿ ತೊಗೊಂಡಿರುವಂಥದ್ದು ಎವರ್ಟಿನ್ ಅವರ ಮೆನ್ಸ್ಟ್ರಲ್ ಕಪ್. ಸೊ ನೋಡಿ, ಇದು ಈ ಥರ ಇರುತ್ತೆ. ಮೆನ್ಸ್ಟ್ರಲ್ ಕಪ್ ಬಂದು ಈ ಥರ ಇರುತ್ತೆ. ಸೊ ನೋಡಿ, ಇದರಲ್ಲಿ ಸೈಜನ್ನು ನಾವು ಹೆಂಗೆ ಸೆಲೆಕ್ಟ್ ಮಾಡ್ಬೋದು ಅಂತ ಕೇಳಿದ್ರಿ. ಸೊ ಸೈಜ್ ಹೆಂಗೆ ಸೆಲೆಕ್ಟ್ ಮಾಡೋದು ಅಂತಂದರೆ, ಇದರಲ್ಲಿ ನಾನು ತೊಗೊಂಡಿರೋದು ಎವರ್ಟಿನ್ ಅವ್ರದ್ದು. ಸೊ ಎವರ್ಟಿನಲ್ಲಿ ಎರಡು ಸೈಜ್ ಬರುತ್ತೆ, ಒಂದು ಸ್ಮಾಲ್ ಮತ್ತು ಒಂದು ಲಾರ್ಜ್ ಅಂತ. ಸೊ ಹೆಂಗೆ ನಾವು ಚೆಕ್ ಮಾಡ್ಕೊಬೋದು ನಮ್ಮ ಸೈಜ್ ಯಾವುದು ಅಂತ ಅನ್ನೋದಾದರೆ, ನಿಮ್ಮದೇನಾದರೂ ಬ್ಲೀಡಿಂಗು ಲೈಟ್ ಟು ನಾರ್ಮಲ್, ಅಂದರೆ ನಿಮಗೆ ಜಾಸ್ತಿ ಏನು ಬ್ಲೀಡಿಂಗ್ ಆಗೋದಿಲ್ಲ, ನಾರ್ಮಲ್ ಬ್ಲೀಡಿಂಗ್ ಆಗುತ್ತೆ ಅಂತ ಅನ್ನೋದಾದರೆ, ನಿಮಗೆ ಸ್ಮಾಲ್ ಕಪ್ಪು ಸೂಟೇಬಲ್ ಆಗುತ್ತೆ. 23 ml ಬ್ಲಡ್ಡನ್ನು ಹೋಲ್ಡ್ ಮಾಡುತ್ತೆ ಸ್ಮಾಲ್ ಸೈಜು. ನಿಮ್ಮದೇನಾದರೂ ಹೆವಿ ಬ್ಲೀಡಿಂಗ್ ಇದೆ, ನೀವು ಲಾರ್ಜ್ ಸೈಜನ್ನು ಸೆಲೆಕ್ಟ್ ಮಾಡ್ಕೊಬೋದು. ಇದರಲ್ಲಿ ನಿಮಗೆ 30 ml ವರೆಗೂ ಬ್ಲಡ್ಡನ್ನು ಹೋಲ್ಡ್ ಮಾಡುತ್ತೆ. ಸೊ ಈ ರೀತಿಯಾಗಿ ಒಂದು ನೀವು ಚೆಕ್ ಮಾಡ್ಕೊಬೋದು. ಇಲ್ಲ ಇನ್ನೊಂದಂದರೆ, ನಿಮಗೆ ಇನ್ನೂ ಮದುವೆ ಆಗಿಲ್ಲ, ಮದುವೆ ಆಗೋಕ್ಕಿಂತ ಮುಂಚೆ ನೀವು ಯೂಸ್ ಮಾಡ್ತಾ ಇದ್ದೀರಿ, ನಿಮ್ಮ ಏಜು 25 ಒಳಗಿದೆ ಆ ಏಜ್ನವರಿಗೆ ಆದರೆ ನೀವು ಸ್ಮಾಲ್ ಸೈಜನ್ನು ನೀವು ಉಪಯೋಗ ಮಾಡ್ಕೊಬೋದು. ಇಲ್ಲ ನಿಮ್ಮ ಏಜ್ 25+ ಆಗಿದೆ ಮತ್ತು ನಿಮಗೆ ಮ್ಯಾರೇಜ್ ಆಗಿದೆ ಅಂತ ಅನ್ನೋದಾದರೆ ನೀವು ಲಾರ್ಜ್ ಕಪ್ಪನ್ನು ಯೂಸ್ ಮಾಡ್ಕೊಬೋದು. ಸೊ ನೀವು ನೋಡಿಕೊಂಡು ನಿಮ್ಮ ಫ್ಲೋ ಹೇಗಿದೆ, ಸೊ ಅದೆಲ್ಲ ನೋಡಿಕೊಂಡು ನೀವು ಇದನ್ನು ಆರ್ಡರ್ ಮಾಡ್ಕೊಬೋದು. ಮತ್ತು ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನನಗೆ ಕ್ವೆಶನ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇದೇ ಥರ ಇನ್ನೊಬ್ಬಳು ಒಳ್ಳೆ ವೀಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ, ನಗ್ತಾ ಇರಿ, ನಗಿಸ್ತಾ ಇರಿ, ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.